ಇದರ ಬಗ್ಗೆ ಗೃಹ ಸಚಿವರು ಮಾತನಾಡಿದ್ದಾರೆ ಪರಮೇಶ್ವರ್ ಅವರು ಹೇಳಿದ್ದಾರೆ ಏನೇ ನಡೆದರೂ ಕೂಡ ತನಿಖೆ ಮಾಡ್ತೀವಿ ಅಂತ ಅಧಿಕಾರಿಗಳ ಬರಿ ಮಾಹಿತಿ ಪಡಿತೀನಿ ಸರ್ಕಾರ ತನಿಖೆ ನಡೆಸುತ್ತೆ ಅಂತ ಈ ರಾಯಚೂರು ವಿದ್ಯುತ್ ಘಟಕದಲ್ಲಿ ಕಲ್ಲಿದ್ದಲು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ವಿಜಯಪುರದಲ್ಲಿ ನನಗೆ ಇನ್ನೂ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ ಬಟ್ ತನಿಖೆ ಮಾಡ್ತೀವಿ ಬಟ್ ಇಂಧನ ಇಲಾಖೆ ಅವರು ರಿಯಾಕ್ಟ್ ಮಾಡಬೇಕಾಗಿತ್ತು ಇಮಿಡಿಯೇಟ್ ಆಗಿ ನನಗೆ ನಮ್ಮ ಇಲಾಖೆ ಅಲ್ಲ ಅದು ಆದರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ನಾನು ಅದನ್ನ ಗಮನಕ್ಕೆ ತರ್ತೇನೆ ಖಂಡಿತವಾಗಿ ಆಸ್ ಎ ಗವರ್ನಮೆಂಟ್ ವಿಲ್ ಇನಿಷಿಯೇಟ್ ಆಕ್ಷನ್ ಏನು ಕಲ್ಲಿದ್ದಲು ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆಯಾ ಅಥವಾ ಕಳ್ಳತನ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಏನಾಗಿದೆ ಅದನ್ನು ಸಂಬಂಧಪಟ್ಟ ಎಮ್ ಡಿ ಇರ್ಬೋದು ಜನರಲ್ ಮ್ಯಾನೇಜರ್ ಇರ್ಬೋದು ಅವ್ರ ಗಮನಕ್ಕೆ ತಂದು ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತೀವಿ ಅದೇ ನಾನು ಹೇಳಿದ್ನಲ್ಲ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಬೇಕಾಗುತ್ತೆ ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಇದು ಥರ್ಮಲ್ ಸ್ಟೇಷನ್ ಅದು ಹಾಗಾಗಿ ಅದನ್ನು ನಾವು ಪರಿಶೀಲನೆ ಮಾಡಿ ಅದು ಸಂಬಂಧಪಟ್ಟ ಎಮ್ ಡಿಗೋ ಜನರಲ್ ಮ್ಯಾನೇಜರಿಗೋ ಅದನ್ನು ಕರೆದು ಮಾತಾಡ್ತೀವಿ ನನಗೆ ಕರೆಂಟನ್ನು ಸರಿಯಾದ ರೀತಿ ಸರಬರಾಜ ತಿಳ್ಕೊಂಡಿದ್ದೀನಿ ಬಟ್ ಇಲಾಖೆ ಮತ್ತು ಕಾನೂನಿದೆ ಯಾ ಈ ಥರ ನಡೀತಕ್ಕಂಥದ್ದನ್ನು ಖಂಡಿತ ನಾವು ಸೂಕ್ತವಾದಂಥ ಕ್ರಮ ನಮ್ಮ ಸರ್ಕಾರ ಜರುಗಿಸುತ್ತೆ ಇಲಾಖೆ ಮಂತ್ರಿ ಅದನ್ನು ಖಂಡಿತ ಕೂಡಲೇ ಅದರ ಕಡೆ ಗಮನ ಹರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಹೌದು 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 ನಾವು